ಇನ್ನು ಈ ರೀತಿಯಾಗಿ ಅಶ್ವಥ್ ನಾರಾಯಣ ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮನುಷ್ಯರು ರಾಕ್ಷಸರು ಅಂತ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದು ಟಿಪ್ಪು ರೀತಿ ಹೊಡೆದಾಕೋಕೆ ನೀವು ಬಿಡ್ತೀರಾ ಅಂತ ಅಲ್ಲಿದ್ದಂಥ ಕಾರ್ಯಕರ್ತರಿಗೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲರನ್ನು ಗೌರವಿಸ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಡ್ತಾರೆ. ಬಸವಣ್ಣ ಅವರನ್ನು ಗೌರವಿಸ್ತೀನಿ, ಸಂಗೊಳ್ಳಿ ರಾಯಣ್ಣ ಅವ್ರನ್ನು ಗೌರವಿಸ್ತೀನಿ, ಟಿಪ್ಪನ್ನು ಕೂಡ ಗೌರವ ಕೊಡ್ತೀನಿ ನಾನು ಅಂತೇಳಿ ಹೇಳಿಕೆಯನ್ನು ಕೊಡೋ ಮೂಲಕ ನನಗೆ ಹೊಡೆದಾಕೋಕೆ ಬಂದರೆ ನೀವು ಸುಮ್ಮನೆ ಬಿಡ್ತೀರಾ ಅಂತೇಳಿ ಕಾರ್ಯಕರ್ತರನ್ನೇ ಅವರು ಪ್ರಶ್ನೆ ಮಾಡಿದಂಥ ಪ್ರಸಂಗ ಕೂಡ ನಡೆಯಿತು. ನಾರಾಯಣ ಅಂತ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರು ಹೇಳಿದಾರಂತೆ ಜಿ ನನ್ನ ಹೇಳಿರೋದು ಅವರು ಎಂತ ಅವ್ರು ಮನುಷ್ಯರು ರಾಕ್ಷಸರು ಅಂತ ತಿಳ್ಕೊಳ್ಳಿ. ನೀವು ಮಾಜಿ ಸಿದ್ದರಾಮಯ್ಯ ಅವರನ್ನು ಟಿಪ್ಪು ಸುಲ್ತಾನ್ ರೀತಿ ಒಡೆದು ಹಾಕ್ಬೇಕು, ಹೊಡೆದಾಕ್ಬೇಕಂದ್ರೆ ಹೊಡೆದಾಕಕ್ಕೆ ಬಿಡ್ತೀರಾ? ಹೊಡೆದಾಕಕ್ಕೆ ಬಿಡ್ತೀರಾ? ಇನ್ನೊಂದು ಏನು ಹೇಳಿದ್ದೇನೆ ಅಂದ್ರೆ, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಟಿಪ್ಪು ಜಾಗಕ್ಕೆ ಸಿದ್ದರಾಮಯ್ಯ ಬಂದಾಗೆ ನಾನು ಟಿಪ್ಪನ್ನು ಗೌರವಿಸ್ತೀನಿ, ಶಿವಲಾಲ್ ಅವರನ್ನು ಗೌರವಿಸ್ತೀನಿ, ಕಿತ್ತೂರು ರಾಣಿ ಚೆನ್ನಮ್ಮನ್ನು ಗೌರವಿಸ್ತೀನಿ, ಸಂಗೊಳ್ಳಿ ರಾಯಣ್ಣನ್ನು ಗೌರವಿಸ್ತೀನಿ, ಬಸವಣ್ಣನವರನ್ನು ಗೌರವಿಸ್ತೀನಿ. ಬಸವಣ್ಣವರ ಫೋಟೋ ಎಲ್ಲ ಕಚೇರಿಗಳಿಗೆ ಹಾಕ್ಸ್ಲಿಕ್ಕೆ ಆದೇಶ ಮಾಡಿದವನು ನಾನು. ಇವರಿಂದ ಪಾಠ ಕಲಿಬೇಕಾ? ನಾನು ಮನುಷ್ಯತ್ವ ಇರೋನು, ಹಿಂದೂಗಳನ್ನು ಪ್ರೀತಿಸ್ತೀನಿ, ಮುಸಲ್ಮಾನರನ್ನು ಪ್ರೀತಿಸ್ತೀನಿ, ಕ್ರಿಶ್ಚಿಯನ್ರನ್ನು ಪ್ರೀತಿಸ್ತೀನಿ, ಸಿಖ್ರನ್ನು ಪ್ರೀತಿಸ್ತೀನಿ, ಬೌದ್ಧರನ್ನು ಪ್ರೀತಿಸ್ತೀನಿ, ಎಲ್ಲರನ್ನು ಪ್ರೀತಿಸ್ತೀನಿ. ನಿನ್ನೆ ಅಶ್ವಥ್ ನಾರಾಯಣ ಅವರು ಕೊಟ್ಟಂತ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಹೇಳಿಕೆ ಕೊಡೋ ಭರದಲ್ಲಿ ವಿವಾದವನ್ನು ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಏನಾದರೂ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಮಧುಸೂದನ್? ನಾಗೇಂದ್ರ ಬಾಬು, ಈ ತನಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಊರಿಗೌಡ ನಂಜೇಗೌಡ ಏನ್ ಮಾಡಿದ್ರು, ಟಿಪ್ಪು ಸುಲ್ತಾನ್ನ ಹೊಡೆದಾಕಿದ್ರು, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರನ್ನು ಕೂಡ ಹೊಡೆದಾಕಬೇಕು ಅನ್ನೋ ಒಂದು ಹೇಳಿಕೆನ ನೀಡಿರುವಂತ ಉನ್ನತ ಶಿಕ್ಷಣ ಐಟಿ ಬಿಟಿ ಸಚಿವರಾಗಿರುವಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸುಖಾಸುಮನೆ ಒಂದು ಹೊಸ ವಿವಾದವನ್ನ ಚುನಾವಣಾ ವರ್ಷದಲ್ಲಿ ತಮ್ಮ ಮೈ ಮೇಲೆ ಎಳೆದುಕೊಂಡಿರುವಂತದ್ದು ನಿಜ. ಇನ್ನು ಇದಕ್ಕೆ ಸಿದ್ದರಾಮಯ್ಯವರು ಕೂಡ ತಿರುಗೇಟನ್ನ ನೀಡಿದ್ದಾರೆ. ನೋಡಿ, ಉನ್ನತ ಶಿಕ್ಷಣ ಸಚಿವರಾಗಿರುವಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು ಸರ್ಕಾರದ ಅಂಗವಾಗಿ ಇದ್ದಾರೆ. ಅವ್ರು ನಮ್ಮನ್ನ ಹೇಳ್ತಾರೆ, ಹಿಂದೂ ಮುಸ್ಲಿಂನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟಿಪ್ಪುಗೆ ನನ್ನ ಹೋಲಿಸ್ತಾರೆ, ಅವರು ಮನುಷ್ಯರು ರಾಕ್ಷಸರು ಅನ್ನೋ ಒಂದು ಮಾತನ್ನ ಹೇಳ್ತಾರೆ, ನನ್ನನ್ನ ಹೊಡೆದಾಕಬೇಕು ಅನ್ನೋ ಒಂದು ಮಾತನ್ನ ನೇರವಾಗಿ ಅವ್ರು ಹೇಳ್ತಾರೆ. ಅರ್ಥಾತ್ ಟಿಪ್ಪುವನ್ನ ಯಾವ ರೀತಿ ಹೊಡೆದಾಕಿದ್ರು, ಅದೇ ರೀತಿ ಇವ್ರನ್ನು ಸಿದ್ದರಾಮಯ್ಯವ್ರನ್ನು ಕೂಡ ಹೊಡೆದಾಕ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇವ್ರು ಮನುಷ್ಯರು ರಾಕ್ಷಸರು, ನನ್ನ ಹೊಡೆದಾಕಕ್ಕೆ ನೀವೆಲ್ಲ ಬಿಡ್ತೀರಾ, ನಾನು ಎಲ್ಲರನ್ನು ಕೂಡ ಗೌರವಿಸ್ತೇನೆ, ಬಸವಣ್ಣ ಆದಿಯಾಗಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಎಲ್ಲರನ್ನು ಕೂಡ ನಾನು ಗೌರವಯುತವಾಗಿ ಕಾಣ್ತಾ ಇದ್ದೇನೆ. ಆದ್ರೆ ನನ್ನಂತ ಒಬ್ಬ ವ್ಯಕ್ತಿಗೆ ನೇರವಾಗಿ ಈ ರೀತಿಯ ಹೇಳಿಕೆಯನ್ನು ನೀಡುವಂತದ್ದು ಟಿಪ್ಪುಗೆ ಹೋಲಿಕೆ ಮಾಡಿ ಮಾತನಾಡೋ ಅಂತದ್ದು, ಜೊತೆಗೆ ಟಿಪ್ಪುವನ್ನ ಯಾವ ರೀತಿ ಹೊಡೆದಾಕಿದ್ರು ಆ ರೀತಿ ಹೊಡೆದಾಕಬೇಕು, ನಿಮ್ಗೆ ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ ನೀವೇ ತೀರ್ಮಾನ ಮಾಡಿ ಅನ್ನೋ ಒಂದು ಹೇಳಿಕೆಯನ್ನು ನೀಡೋ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಇಂತ ಹೇಳಿಕೆಯನ್ನು ನೀಡಿದ್ದಾರೆ. ಇದನ್ನ ನಾವೆಲ್ಲ ಸಹಿಸ್ಕೊಂಡು ಇರ್ಬೇಕಾ? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು, ಟಿಪ್ಪುನ ಹೊಡೆದಾಕಿದ್ರು, ಅದೇ ರೀತಿ ಇವ್ರನ್ನ ಹೊಡೆದಾಕ್ತೀವಿ ಅಂದ್ರೆ ನನ್ನನ್ನ ಹೊಡೆದಾಕ್ತೀನಿ ಅನ್ನೋ ಒಂದು ಹೇಳಿಕೆನ ಅವ್ರು ನೀಡಿರೋದು ಅನ್ನೋ ಒಂದು ಮಾತನ್ನ ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಚುನಾವಣಾ ವರ್ಷದಲ್ಲಿ ನಾಗೇಂದ್ರ ಬಾಬು ಈ ರೀತಿಯಾದಂತಹ ಹೇಳಿಕೆಗಳು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕುತ್ತವೆ, ಜೊತೆಗೆ ವಿವಾದವನ್ನ ಕೂಡ ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗ ವಿವಾದವನ್ನ ಸೃಷ್ಟಿಸಿದೆ. ಇನ್ನು ಈ ತನಕ ಮಾಧ್ಯಮಗಳಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಉನ್ನತ ಶಿಕ್ಷಣ ಐಟಿ ಬಿಟಿ ಸಚಿವರಾಗಿರುವಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ನಿನ್ನೆ ಅಶ್ವಥ್ ನಾರಾಯಣ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಟ್ ನಾಳೆ ಇದು ಯಾವ ಸ್ವರೂಪವನ್ನ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಾಗುತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಧುಸೂದನ್. ಅಶ್ವಥ್ ನಾರಾಯಣ ಅವರು ಕೊಟ್ಟಂತ ಹೇಳಿಕೆ ಈಗ ವಿವಾದವನ್ನು ಸೃಷ್ಟಿಯಾಗುವಂತೆ ಮಾಡಿದೆ. ಈತ ಸಿದ್ದರಾಮಯ್ಯವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ.
ನಾನು ಎಲ್ಲರನ್ನು ಕೂಡ ಪ್ರೀತಿಸ್ತೀನಿ, ಗೌರವವನ್ನು ಕೊಡ್ತೀನಿ ಅಂತ ಹೇಳಿ ಟಿಪ್ಪು ಸುಲ್ತಾನ್ಗೂ ಕೂಡ ಗೌರವಿಸ್ತೀನಿ, ಸಂಗೊಳ್ಳಿ ರಾಯಣ್ಣ ಅವ್ರನ್ನು ಕೂಡ ಗೌರವಿಸ್ತೀನಿ, ಬಸವಣ್ಣವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡೋ ಮೂಲಕ ಅವರನ್ನು ಕೂಡ ನಾನು ಗೌರವಿಸ್ತೀನಿ ಅಂತೇಳಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋ ಮೂಲಕ ಅಲ್ಲಿದ್ದಂಥ ಕಾರ್ಯಕರ್ತರಿಗೆ ಪ್ರಶ್ನೆ ಮಾಡ್ತಾರೆ. ನನ್ನನ್ನು ಯಾರಾದರೂ ಹೊಡೆಯೋದಕ್ಕೆ ಬಂದರೆ ನೀವು ಬಿಡ್ತೀರಾ ಅಂತ ಹೇಳಿ ಅವ್ರಿಗೆ ಪ್ರಶ್ನೆಯನ್ನು ಕೂಡ ಮಾಡಿದಂಥ ಪ್ರಸಂಗ ಇಲ್ಲಿ ನಡೆದಿದೆ. ಇನ್ನು ಅಶ್ವತ್ಥನಾರಾಯಣವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಂದರೆ ಟಿಪ್ಪು ಹೊಡೆದಂತೆ ಸಿದ್ದರಾಮಯ್ಯವ್ರನ್ನು ಕೂಡ ಹೊಡಿಬೇಕು ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ ಇವರು ಹೇಳಿದ್ರು ಅನ್ನೋದು ಇನ್ನಷ್ಟೇ ತಿಳ್ಕೋಬೇಕು. ಅವರೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವತ್ಥನಾರಾಯಣವರು ಕೊಟ್ಟಂತ ಹೇಳಿಕೆಯಿಂದಾಗಿ ಸಿದ್ದರಾಮಯ್ಯವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರು ಟಿಪ್ಪು ಸುತ್ತ ಸಿದ್ದರಾಮಯ್ಯ ಅವರು ಬಂದ್ಬಿಡ್ತಾರೆ, ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ? ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕರೆಸ್ಬೇಕು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಉರಿಗೌಡ ನಂಜೇಗೌಡರು ಏನ್ ಮಾಡಿದ್ರು? ಹಂಗೆ ಇವ್ರನ್ನ ಹೊಡೆದ್ ಹಾಕ್ಬೇಕು. ಅಶ್ವತ್ಥನಾರಾಯಣ ಅಂತ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರು ಹೇಳಿದಾರಂತೆ ಜಿ ನನ್ನ ಹೇಳಿರೋದು ಅವರು ಎಂತ ಅವ್ರು ಮನುಷ್ಯರೋ ರಾಕ್ಷಸರೋ ಅಂತ ತಿಳ್ಕೊಳ್ಳಿ. ನೀವು ಮಾಜಿ ಸಿದ್ದರಾಮಯ್ಯ ಅವರನ್ನು ಟಿಪ್ಪು ಸುಲ್ತಾನ್ ರೀತಿ ಒಡೆದು ಹಾಕ್ಬೇಕು, ಒಡೆದಾಕ್ಬೇಕಂದ್ರೆ ಒಡೆದಾಕ್ಬಿಡ್ತೀರಾ? ಇನ್ನೊಂದು ಏನ್ ಹೇಳಿದ್ದೇನೆ ಅಂದ್ರೆ ಸಿದ್ದರಾಮಯ್ಯ ಮಾಜಿ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ. ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮ ಫಸ್ಟ್ ರಿಯಾಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈಗ ಇದು ಪ್ರಜಾಪ್ರಭುತ್ವ, ರಾಜರ ಆಡಳಿತನೇ ಇಲ್ಲ ಅಥವಾ ಬ್ರಿಟಿಷ್ನವರ ಆಡಳಿತನೇ ಇಲ್ಲ, ಮೊಘಲರ ಆಡಳಿತನೂ ಇಲ್ಲ. ಇವತ್ತು ಇವರು ಇವತ್ತಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅಲ್ವಾ? ಈ ರೀತಿ ಅಶ್ವತ್ಥನಾರಾಯಣ ಅವರು ತರದವರು, ಒಬ್ಬ ಮಂತ್ರಿ ಆಗಿರೋರು, ಒಬ್ಬ ಡಾಕ್ಟ್ರು, ಅವರು ಈ ರೀತಿ ಮಾತಾಡಿದ್ರೆ ಆ ಮಾತು ಏನಾದರೂ ಅರ್ಥ ಇದೆಯಾ? ಇವ್ರು ಯಾವ ಸಂದೇಶವನ್ನ ಕೊಡದ ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಆರ್ಡರ್ ಮೆಂಟಲಿ ಡಿಸಾರ್ಡರ್ ಎರಡು ತರ ಇರುತ್ತೆ. ಆರ್ಡರ್ ಇರ್ತಕ್ಕಂತ ಮನುಷ್ಯರು ಕರೆಕ್ಟ್ ಆಗಿರ್ತಾರೆ, ಮೆಂಟಲಿ ಡಿಸಾರ್ಡರ್ ಆಗಿರ್ತಕ್ಕಂಥವರು ಈ ರೀತಿ ಮಾತಾಡ್ತಾರೆ. ನೀವು ಕೇಳಿಸ್ಕೊಂಡ್ರ ಬೈಟ್ನ ರಾಮಲಿಂಗಾರೆಡ್ಡಿ ಅವರೇ? ಕೇಳಿಸ್ಕೊಂಡೆ. ನಿಮ್ಗೇನ್ ಅನ್ಸುತ್ತೆ ಇವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ, ಒಂದು ರೀತಿಯಲ್ಲಿ ಪ್ರಚೋದನೆ ಕೊಟ್ಟಂಗೆ ಅಂತ ಅನಿಸ್ತಾ ಇದೆಯಾ ನಿಮ್ಗೇನಾದ್ರೂ? ಪ್ರಚೋದನೆ ಇರಬೇಕು ಅಥವಾ ಇವರಿಗೆ RSS ಹೇಳ್ಕೊಟ್ಟು ಈ ರೀತಿ ಮಾತಾಡಿಸ್ತಾರೆ ಅಥವಾ ವಿಶ್ವ ಹಿಂದೂ ಪರಿಷತ್ತು ಅವ್ರು ಹೇಳ್ಕೊಟ್ಟು ಈ ತರ ಮಾತಾಡಿಸ್ತಾರೆ. ಸಾಮಾನ್ಯ ಜನರು ಈ ರೀತಿ ಮಾತಾಡೋದಿಲ್ಲ, ವಿಕೃತ ಮನೋಭಾವ ಇರತಕ್ಕಂಥವ್ರು ಈ ರೀತಿ ಮಾತಾಡ್ತಾರೆ. ಈ ಸಿ ಟಿ ರವಿ, ಅಶ್ವತ್ಥನಾರಾಯಣ ಇವರೆಲ್ಲ ವಿಕೃತ ಮನೋಭಾವದವರು. ಇವರು ಆರ್ಡರ್ ಅಲ್ಲಿಲ್ಲ, ಇವರು ಮೆಂಟಲಿ ಆರ್ಡರ್ ಅಲ್ಲಿಲ್ಲ, ಅವರು ಆರ್ಡರ್ ಇಲ್ಲದೆ ಇರ್ತಕ್ಕಂಥವ್ರು ಈ ರೀತಿ ಮಾತಾಡ್ತಾರೆ. ಅದಕ್ಕಿಂತಲೂ ಹೆಚ್ಚಿಗೆ ನಿನ್ನೆ ಹೇಳಕ್ ಆಗೋದಿಲ್ಲ. ಒಬ್ಬರು ವಿಪಕ್ಷ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಅವರು ಏನಾದ್ರೂ ಆಗಿರ್ಲಿ, ಅವರು ಸಾಮಾನ್ಯ ಪ್ರಜೆ ಆಗಿರ್ಲಿ, ಹೌದು ಅಲ್ವಾ? ಕಾನೂನನ್ನು ಕೈಗೆ ತಗೊಳ್ಳೋ ಅಧಿಕಾರ ಯಾರಿಗಿದೆ? ಅದರಿಂದ ವಿಕೃತ ಮನಸ್ಸಿನವ್ರು ಇವರು, ಮೆಂಟಲಿ ಆರ್ಡರ್ ಅಲ್ಲಿ ಇಲ್ಲದೇ ಇರತಕ್ಕಂತ ಜನ ಇವರು ಅಂತ ನಾನು ಹೇಳ್ತೀನಿ. ಈಗ ರಾಮಲಿಂಗಾರೆಡ್ಡಿ ಅವರು ನೋಡಿ, ಇವತ್ತು ರಾಜಕಾರಣಿಗಳು ಕೊಡುವಂತ ಹೇಳಿಕೆಯನ್ನ ಆ ಕಾರ್ಯಕರ್ತರು ಯಾವ ರೀತಿಯಾಗಿ ಫಾಲೋ ಮಾಡ್ತಾರೆ ಅದನ್ನ ತುಂಬಾ ಜನ ಗಮನಿಸ್ತಾ ಇರ್ತಾರೆ. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ. ಈಗ ಮಾಜಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ತುಂಬ ಆಲೋಚನೆ ಮಾಡಿ ಅಳೆದು ತೂಗಿ ಮಾತನಾಡಬೇಕು, ಆದರೆ ಇವರು ಈ ರೀತಿಯಾಗಿ ಮಾತಾಡೋದು ಎಷ್ಟು ಸಮಂಜಸ ಅಂತ ಹೇಳಿ KPCC ಕಾರ್ಯಾಧ್ಯಕ್ಷರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಒಂದು ಫಸ್ಟ್ ರಿಯಾಕ್ಷನನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಒಬ್ಬ ರಾಜಕೀಯ ನಾಯಕರಾಗಿರಲಿ ಅಥವಾ ರಾಜಕೀಯ ನಾಯಕರ ವಿರುದ್ಧವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ
ತಾವೇನ್ ಮಾತಾಡ್ತಾ ಇರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಅಶ್ವಥ್ ನಾರಾಯಣ್ ಅವರು ಯಾವ ಅರ್ಥದಲ್ಲಿ ಈ ರೀತಿಯಾಗಿ ಮಾತನಾಡಿದ್ರು ಗೊತ್ತಿಲ್ಲ. ಆದ್ರೆ ಅವರ ಹೇಳಿಕೆಯನ್ನ ಕೇಳಿಸಿಕೊಂಡಂತ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡೋದು ಸರಿಯಲ್ಲ ಅನ್ನುವ ಮಾತುಗಳನ್ನೇ ಆಡ್ತಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಕೇವಲ ಇವರಷ್ಟೇ ಅಲ್ಲ, ಸಿ ಟಿ ರವಿಯವರು ಕೂಡ ಅದೇ ರೀತಿಯಾದಂತಹ ಸಂಸ್ಕೃತದಲ್ಲೇ ಮಾತಾಡ್ತಾರೆ ಅಂತ ಹೇಳಿ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.